ಈ ಹಂಸಗಳೆಲ್ಲ ಇರುತ್ತಲ್ಲ, ಈ ಹಂಸಗಳು ಇಲ್ಲೆಲ್ಲ ತಿರುಗಾಡಲ್ಲ, ಏನೋ ಬಕಪಕ್ಷಿ ಅದು ಇದು ಅಂತೆಲ್ಲ ಇಟ್ಟಿರ್ತಾರೆ. ಯಾರೋ ಒಂದ್ಸತಿ ಮಧು ಸರೋವರದಲ್ಲಿ ಇಟ್ಟಿದ್ರು, ಆದರೆ ಅದು ಆ ಜಾಗದಲ್ಲಿ ಇರಕ್ಕಾಗದೆ ಒಂದು ಎರಡು ತಿಂಗಳಲ್ಲಿ ಸತ್ತೋಯ್ತು. ಅದಿರಲಿ, ಇರಕ್ಕಾಗಲ್ಲ ಈ ಜಾಗ, ಅದಕ್ಕೆ ಅಡ್ಜಸ್ಟ್ ಆಗಲ್ಲ. ಮಾನಸ ಸರೋವರ ಹಂಸ ಏನಿರುತ್ತೆ ಅದು ಇರುವ ಜಾಗ ಮಾನಸ ಸರೋವರ. ಅದು ಹಾಲು ನೀರು ಬೆರೆಸಿಟ್ರೆ ಹಾಲು ಮಾತ್ರ ಕುಡಿಯುತ್ತಂತೆ, ನೀರು ಬಿಟ್ಬಿಡುತ್ತಂತೆ. ಅಂದರೆ ಸಾರವನ್ನು ಮಾತ್ರ ಗ್ರಹಣ ಮಾಡುವ ಸ್ವಭಾವ ಅದೇನಿದೆ ಅದು ಹಂಸಕ್ಕಿದೆ. ಅದಕ್ಕೆ ನಮ್ಮ ರಾಘವೇಂದ್ರ ಸ್ವಾಮಿಗಳನ್ನು, ವಾದಿರಾಜರನ್ನು, ರಘುತ್ತಮರನ್ನು, ವ್ಯಾಸರಾಜರನ್ನು ಏನಂತ ಕರೀತೇವೆ? ಪರಮಹಂಸರು ಅಂತ ಕರೀತೇವೆ. ಹಂಸ ಏನು ಮಾಡುತ್ತೆ? ಹಾಲು ತೊಗೊಂಡು ನೀರು ಬಿಡುತ್ತೆ. ನಾವು ಅವರಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ರೆ ರಾಯರಿಗೆ, ಅವರಿಗೆ ಮೊದಲಾದವರಿಗೆ, ನಮ್ಮ ದೋಷನೆಲ್ಲ ಬಿಟ್ಟುಬಿಟ್ಟು ಅವ್ರೇನು ಮಾಡ್ತಾರೆ, ಗುಣ ಮಾತ್ರ ತಗೋತಾರೆ. ನೋಡು, ಇವನಂಗೆ ಸೇವೆ ಮಾಡ್ತಿದ್ದಾನೆ, ಇವನಿಗೆ ಒಳ್ಳೇದು ಮಾಡಬೇಕು ಅಂತ ಗುಣ ಮಾತ್ರ ತಗೋತಾರೆ, ದೋಷ ಬಿಟ್ಟುಬಿಡ್ತಾರೆ. ಅದಕ್ಕೆ ಅವ್ರನ್ನ ಪರಮಹಂಸರು ಅಂತ ಕರೀತೀವಿ. ಅದರಿಂದ ಹಂಸ ಅಂದ್ರೇನು? ನೀರು ಬಿಟ್ಬಿಟ್ಟು ಹಾಲು ತಗೊಳ್ಳೋದು, ಅದನ್ನೇನಂತ ಕರೀತಾರೆ? ಹಂಸ ಅಂತ ಕರೀತಾರೆ. ಆದ್ದರಿಂದ ಆ ಹಂಸ ಏನು ಮಾಡುತ್ತೆ? ಅದು ಮಾನಸ ಸರೋವರದಲ್ಲಿ ವಾಸ ಮಾಡುತ್ತೆ. ಅದಕ್ಕೆ ಕೃಷ್ಣ ಪರಮಾತ್ಮನನ್ನು ವಾದಿರಾಜರು ರುಕ್ಮಿಣೀಶ ವಿಜಯದಲ್ಲಿ ಹೇಳ್ತಾರೆ, ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ. ಆ ಭಗವಂತನ ಏನಂತ ಕರೀತಾರೆ? ಸಜ್ಜನರ ಸಂಘ ಅನ್ನುವುದೇ ಮಾನಸ ಸರೋವರ. ಅಲ್ಲಿ ಹೋಗೋಕ್ಕಾಗತ್ತಾ ಮಾನಸ ಸರೋವರಕ್ಕೆ? ಯಾರೋ ಹೋಗ್ಬಿಟ್ಟು ಆಮೇಲೆ ಅಲ್ಲೇ ಹೊರಟೋಗ್ಬಿಟ್ರು, ಅಲ್ಲೇ ಹೊರಟೋಗ್ಬಿಟ್ಟು ವಾಪಸ್ ಬರಲೇ ಇಲ್ಲ, ಹಾಗಾಗೋಯ್ತು. ಆದ್ರಿಂದ ಅದು ಕೈಲಾಸ, ಕೈಲಾಸದ ಹತ್ರ ಮಾನಸ ಸರೋವರ ಕೈಲಾಸ ಅಂತೆಲ್ಲ ಹೇಳ್ತಾರಂತ. ಅಂದ್ರೆ ಹೋದ ತಕ್ಷಣ ಲಾಸೆ, ಏನಿಲ್ಲ ಅಲ್ಲಿ, ಎಲ್ಲ ಪ್ರಾಣಗಿನ ಎಲ್ಲ ಹೋಗೋದೆ ಅಂತ. ಅಂದ್ರೆ ಅಷ್ಟು ಕಷ್ಟ ಅಂತ. ಅದಕ್ಕೆ ಯಾವುದು ಮಾನಸ ಸರೋವರ ಅಂದ್ರೆ ವಾದಿರಾಜ ಹೇಳ್ತಾರೆ, ಸತ್ಸಂಗ ಮಾನಸ ಸರೋವರ ಮಧ್ಯವರ್ತಿ. ಸಜ್ಜನರ ಸಂಘ ಅಂದ್ರೆ ಮಾನಸ ಸರೋವರ ಇದ್ದಾಗೆ ಎಷ್ಟು ನೆಮ್ಮದಿ ಇರುತ್ತೆ, ಏನು ಯೋಚನೆ ಇರಲ್ಲ. ಆದ್ದರಿಂದ ಆ ರುದ್ರದೇವ ಬ್ರಹ್ಮದೇವರ ಮನಸ್ಸಿನಿಂದಾದ ನೀರನ್ನು ಆ ಸರೋವರವನ್ನಾಗಿ ಮಾಡಿಟ್ರಂತೆ ಬ್ರಹ್ಮದೇವರು. ಅದಕ್ಕೆ ಮಾನಸ ಸರೋವರ ಅಂತ ಕರೆದಿದ್ದಾರೆ. ಆ ನೀರು ಎಷ್ಟು ಶುದ್ಧ ಅಂದರೆ, ಸುಮ್ಮನೆ ತಮಾಷೆಗೆ ಒಂದು ರೂಪಾಯಿ ಕಾಯಿನ ಹಾಕಿದ್ರು ಕೂಡ ಕೆಳಗಡೆ ಬಿದ್ದಿರೋ ಮೇಲ್ಗಡೆ ಕಾಣಿಸುತ್ತೆ. ಅಂದರೆ ಅಷ್ಟು ಶುದ್ಧ, ಯಾಕೆಂದರೆ ಹೆಚ್ಚಿನ ಜನ ಮನುಷ್ಯರು ಅಲ್ಲಿ ಹೋಗಿಲ್ಲ ಅಂತ. ಹೋಗೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ಅಲ್ಲೂ ಕಲುಷಿತ ಆಗಿಬಿಡುತ್ತೆ, ಹೆಚ್ಚಿನ ಜನರು ಹೋಗೋಕ್ಕೆ ಸ್ಟಾರ್ಟ್ ಮಾಡಿಲ್ಲ, ಆದ್ದರಿಂದ ಶುದ್ಧ ಅಂತ. ನೋಡಿ ಎಷ್ಟು ವಿಚಿತ್ರ, ಫಾರಿನ್ನಲ್ಲೆಲ್ಲ ಸರೋವರಗಳಿಗೆ ಬೇಲಿ ಹಾಕಿ ಇಟ್ಬಿಟ್ಟಿರ್ತಾರೆ, ಎಷ್ಟು ಕ್ಲೀನಾಗಿ ಪ್ರೊಟೆಕ್ಷನ್ ಮಾಡಿರ್ತಾರೆ, ಅಂದರೆ ಒಂದು ಕಸ ಸಿಗಲ್ಲ. ನಮ್ಮಲ್ಲಿ ಅಲ್ಲೇ ಕಸ ಅಂತೆ, ಅದಂತೆ, ಇದಂತೆ ಅಂತ ಎಲ್ಲ ಇರುತ್ತೆ. ಅಲ್ಲಿ ನೋಡಿದ್ರೆ ಆ ದೊಡ್ಡ ನದಿಗಳು ಸರೋವರಗಳಿಗೆಲ್ಲ ಬೇಲಿ ಹಾಕಿ ಇಟ್ಬಿಟ್ಟಿರ್ತಾರೆ, ಒಂದೇ ಒಂದು ಕಸ ಇರಲ್ಲ, ನೀರು ಶುದ್ಧವಾಗಿರುತ್ತೆ. ಆದರೆ ಆ ನೀರಲ್ಲಿ ಯಾರು ಸ್ನಾನ ಮಾಡಲ್ಲ, ಉಪಯೋಗಿಸಕ್ಕೆ ಬರಲ್ಲ. ಅಂದರೆ ಹುಡುಗನಿಗೆ ಟೆಕ್ಸ್ಟ್ ಬುಕ್ ತೆಕ್ಕೊಟ್ಟಿದ್ದೇವೆ, ಕ್ಲೀನಾಗಿ ಇಟ್ಕೊಂಡಿದ್ದಾನೆ, ಓದೇ ಇಲ್ಲ, ಏನು ಪ್ರಯೋಜನ? ಕ್ಲೀನಾಗಿ ಇಟ್ಕೊಳ್ಳೋದು ಮುಖ್ಯನೋ, ಓದೋದು ಮುಖ್ಯನೋ? ಓದೋದು ಮುಖ್ಯ. ನಮ್ಮಲ್ಲಿ ಸರೋವರಗಳಿದೆ, ನದಿಗಳಿದೆ, ಗೋದಾವರಿ ಪುಷ್ಕರ ಅಂದ್ರೆ ಏನು ಸ್ನಾನ ಮಾಡ್ತಾರೆ ಮಾಡ್ತಾರೆ, ಅಬ್ಬಬ್ಬಬ್ಬ, ಅದನ್ನು ಏನು ಮಾಡಿ, ಲಕ್ಷಾಂತರ ಜನ ಸ್ನಾನ ಮಾಡ್ತಾರೆ, ಸ್ನಾನ ಮಾಡಿ ಕೊಳೆ ಮಾಡ್ತಾರೆ. ಕೊಳೆ ಮಾಡೋದಾಗ್ಲಿ, ಉಪಯೋಗಿಸ್ತಾರಲ್ಲ, ಅಲ್ಲಿ ಉಪಯೋಗಿಸೋದೇ ಇಲ್ಲ, ಸುಮ್ಮನೆ ಬೇಲಿ ಹಾಕಿ ಭದ್ರವಾಗಿ ಇಟ್ಬಿಟ್ಟಿರ್ತಾರೆ. ಎರಡೂ ಕಷ್ಟ, ಏನಂದ್ರೆ ಉಪಯೋಗಿಸ್ತಾ ಕ್ಲೀನಾಗಿ ಇಟ್ಟಿರೋದು ತುಂಬ ಕಷ್ಟ. ಉಪಯೋಗಿಸದೇ ಇದ್ರೂ ಹಾಳಾಗುತ್ತೆ, ಉಪಯೋಗಿಸಿದ್ರೂ ಹಾಳಾಗುತ್ತೆ. ಉಪಯೋಗಿಸ್ಬೇಕು, ಶುದ್ಧವಾಗಿಡಬೇಕು, ತುಂಬ ಕಷ್ಟ. ಎಷ್ಟು ಕಷ್ಟ ಅಂದರೆ ಅದನ್ನು ಹೇಳೋಕ್ಕೆ ಆಗಲ್ಲ, ಅಷ್ಟು ಕಷ್ಟ. ಅದಕ್ಕೆ ಭರತಖಂಡದಲ್ಲಿ ಸ್ನಾನಾದಿಗಳನ್ನು ಮಾಡಿ, ಆ ಧರ್ಮಾಚರಣೆಯನ್ನು ಮಾಡಿ ಅಂತೆಲ್ಲ ಯಾಕೆ ಹೇಳ್ತಾರಂದರೆ, ಇಲ್ಲಿ ಉಪಯೋಗಕ್ಕೆ ಅವಕಾಶ ಇದೆ. ಅಲ್ಲಿ ಫಾರಿನಲ್ಲಿ ಹೋದರೆ ಸ್ನಾನ ಮಾಡಲಿಕ್ಕೂ ಅವಕಾಶ ಇಲ್ಲ, ಬಾತ್ರೂಮಲ್ಲಿ ಸ್ನಾನ ಮಾಡ್ಕೊಂಡು ಬರಬೇಕಷ್ಟೇ, ಅಲ್ಲಿ ಸರೋವರದಲ್ಲಿ ಸ್ನಾನ, ನದಿ ಸ್ನಾನ ಅಂತ ಕಲ್ಪನೆಯೇ ಇಲ್ಲ ಅವರು. ಅದಕ್ಕೆ ಮಾನಸ ಸರೋವರ ಅಂತ ಹೇಳಿ ಹೇಳ್ತಕ್ಕಂಥವರಾಗುತ್ತಾರೆ. ಆಯಿತು, ರುದ್ರದೇವರಿಗೆ ಜಪಕ್ಕೆಲ್ಲ ಸಂತೋಷ ಆಯಿತು, ನಿರ್ಮಲವಾಗಿದೆ ನೀರು. ಮೊದಲೇ ರುದ್ರದೇವರ ಮನಸ್ಸು ನಿರ್ಮಲ, ಚೆನ್ನಾಗಿ ಸಂಧ್ಯಾವನ್ನೇ ಅದು ಇದು ಭಗವಂತನ ಆರಾಧನೆ ಅದೆಲ್ಲ ಮಾಡ್ತಾ ಇರತಕ್ಕಂಥವರಾಗಿದ್ದರು ರುದ್ರದೇವರು. ಒಂದು ಸಂದರ್ಭದಲ್ಲಿ ಅಯೋಧ್ಯೆಯನ್ನು ಆಳ್ತಾ ಇರುವಾಗ ಇಕ್ಷ್ವಾಕು ಮಹಾರಾಜನಿಗೆ ಅನ್ನಿಸ್ತಂತೆ, ಅಯೋಧ್ಯೆ ಆಳ್ತಾ ಇದ್ದೀನಿ, ಅವನಿನ್ನೂ ರಾಮಚಂದ್ರ ಬಂದಿಲ್ಲ, ಅವನು ಮೂಲ ಪುರುಷ, ಇಕ್ಷ್ವಾಕು ಅನ್ನೋನು ಮೂಲ ಪುರುಷ ಇದ್ದ ಹಾಗೆ, ವೈವಸ್ವತಮನು ಅವರ ಪರಂಪರೆಯಲ್ಲಿ ಇಕ್ಷ್ವಾಕು ಅನ್ನೋನು ಬರ್ತಕ್ಕಂಥ ಅವನಾಗ್ತಾನೆ. ಅವನಿಗನ್ನಿಸ್ತಂತೆ, ನಮ್ಮ ಜನ ಎಲ್ಲ ಸಾಧನೆ ಮಾಡಬೇಕು, ನದಿ ಇಲ್ಲದೆ ಇದ್ರೆ ಹೆಂಗೆ ಸಾಧನೆ ಮಾಡಲಿಕ್ಕಾಗತ್ತೆ, ನದಿ ಬರಲೇಬೇಕು ಅಂದ್ಬಿಟ್ಟು ಏನು ಮಾಡ್ತಾನಂದರೆ, ಅವನು ಆ ವಸಿಷ್ಠರಿಗೆ ಗೋಳಿಕೊಂಡಂತೆ, ಸ್ವಾಮಿ ಏನಾದರೂ ಮಾಡಿ ನದಿ ತರಿಸ್ಕೊಡಿ, ಏನಾದರೂ ಮಾಡಿ ನದಿ ತರಿಸ್ಕೊಡಿ. ಈಗ ಯಾರೋ ಒಬ್ಬರು ಏನೋ ಟ್ರಸ್ಟ್ ಅಂತ ಮಾಡ್ಕೊಂಡ್ಬಿಟ್ಟು ರಾಗಿರ ಮಠ ಕಟ್ಟಬೇಕು ಅಂತಂದರೆ ಯಾರನ್ನೋ ಹಿಡ್ಕೋತಾರೆ, ನಮಗೆ ಮಂತ್ರಾಲಯದ ಮೃತ್ತಿಕೆ ತರಿಸ್ಕೊಡಿ, ಮಂತ್ರಾಲಯದ ಮೃತ್ತಿಕೆ ತರಿಸ್ಕೊಡಿ, ನಿಮ್ಗೆ ಇನ್ಫ್ಲೂಯೆನ್ಸ್ ಇದೆ ಅಂತ ಯಾರನ್ನೋ ಒಬ್ಬರು ಹಿಡ್ಕೋತಾರೆ, ತಂದೆ ತರಿಸ್ತಾರೆ.
ಯಾಕೆಂದ್ರೆ ರಾಯರು ಉಂದಾವನ ಬರಬೇಕಂದ್ಮೇಲೆ ಮೃತ್ತಿಕೆ ಹೆಂಗಾರು ಮಾಡಿ ತರಿಸ್ಲೇಬೇಕು, ಅದಕ್ಕೆ ತರಿಸ್ತಾರೆ. ಹಾಗೆ ನದಿ ತರಿಸ್ಬೇಕಂದ್ರೆ ವಸಿಷ್ಠನ ಹಿಡ್ಕೊಂಡ್ರೆ ಆಗತ್ತೆ ಅಂದ್ಬಿಟ್ಟು ಚೆನ್ನಾಗಿ ವಸಿಷ್ಠನ ಹಿಡ್ಕೊಂಡ್ಬಿಟ್ಟ. ಅವರು ಕುಲಪುರೋಹಿತರು, ಬ್ರಹ್ಮದೇವರ ಪುತ್ರರು ವಸಿಷ್ಠರು. ಅದರಿಂದ ಏನಂದ್ರೆ ಅವ್ರು ಹಿಡ್ಕೊಂಡ್ಬಿಟ್ಟ, ಸ್ವಾಮಿ ಏನಾದರೂ ಮಾಡಿ ನನಗೆ ಆ ಬ್ರಹ್ಮದೇವರ ಹತ್ರ ಇನ್ಫ್ಲೂಯನ್ಸ್ ಮಾಡಿಸ್ಬಿಟ್ಟು ನದಿ ತರಿಸ್ಕೊಟ್ಬಿಡಿ ಇಂದ. ವಸಿಷ್ಠರು ಲೋಕ ಕಲ್ಯಾಣಕ್ಕೆ ಇರ್ತಕ್ಕಂಥ ಋಷಿಗಳು. ಕೇಳಬೇಕಾ, ವಿಶ್ವಾಮಿತ್ರ ಪರಾಶರೋ ಋಭುಗು ಅಗಸ್ತ್ಯ ಪುಲಸ್ತ್ಯ ಕೃತು ಶ್ರೀಮಾನತ್ರಿ ಮರೀಚಕೌತ್ಸಪುಲ ಶಕ್ತಿರ್ವಸಿಷ್ಠೋಂಗಿರಾ ಅಂತ ಎಲ್ಲ ಋಷಿಗಳಲ್ಲಿ ವಸಿಷ್ಠರ ಸ್ಮರಣೆ ಮಾಡ್ತೇವೆ. ಅವರು ಬ್ರಹ್ಮದೇವರ ಹತ್ರ, ಸ್ವಾಮಿ ನನ್ನ ನಂಬಿಟ್ಟಿದ್ದಾನೆ, ನಾನು ಹೂ ಅಂತ ಹೇಳಿಬಿಟ್ಟಿದ್ದೀನಿ, ಏನಾದರೂ ಮಾಡಿ ಆ ಊರಿಗೆ ನದಿ ತರಿಸ್ಕೊಟ್ಬಿಡಿ ಅಂದರು. ಅದಕ್ಕೆ ಮಗ ಬಂದು ಕೇಳಿದಾಗ ಅಪ್ಪ ಇಲ್ಲ ಅನ್ನಕ್ಕಾಗತ್ತಾ? ಉಳಿದವ್ರು ಇನ್ಫ್ಲೂಯನ್ಸ್ ಸರ್ ಏ ಸದ್ಯ ಇಲ್ಲ, ಸುಮ್ಮನೆ ಅವೆಲ್ಲ ನೀವು ಪ್ರಾಮಿಸ್ ಮಾಡಬೇಡ ಅಂತ ಹೇಳ್ಬೋದಾಗಿತ್ತು. ಬ್ರಹ್ಮದೇವರ ಪುತ್ರ, ಮಾನಸ ಪುತ್ರರು, ಅದರಿಂದ ತರಿಸ್ಕೊಡಿ ಅಂತ ಹೇಳಿದಾಗ ಬ್ರಹ್ಮದೇವರು ಆಯಿತು ಅಂದ್ಬಿಟ್ಟು ಏನು ಮಾಡಿದ್ರು, ಆ ಮಾನಸ ಸರೋವರ ಇರುತ್ತಲ್ಲ ಆ ಮಾನಸ ಸರೋವರಕ್ಕೆ ಹೇಳಿದ್ರಂತೆ, ಸ್ವಲ್ಪ ಸರ್ಕೊಂಡು ಅಯೋಧ್ಯೆ ಕಡೆ ಹೋಗು ಅಂದ್ರಂತೆ. ಸರ್ಕೊಂಡು ಹೋಗು ಅಂದಿದ್ದರಿಂದ ಸರಯು ಅಂತ ಹೆಸರು ಬಂತು. ಅಯು ಅಂದರೆ ಹೋಗೋದು, ವಾಯು ವಾಯು ಅಂತಾರೆ, ಯಾಕಂದ್ರೆ ಹೋಗ್ತಾ ಇರುತ್ತದೆ ಗಾಳಿ ಹೋಗ್ತಾ ಇರೋದ್ರಿಂದ ವಾಯು ವಾಯು ಅಂತ ಕರೀತಾರೆ. ಸರ ಅಯು, ಸರ್ಕೊಂಡು ಅತ್ಲಾ ಕಡೆ ಹೋಗು ಅಂತ ನದಿಗೆ ಅಂದ್ರಂತೆ. ಅದಕ್ಕೆ ನದಿಗೆ ಏನು ಹೆಸರು ಬಂತು, ಸರಯು. ಅದು ಮಾನಸ ಸರೋವರನೇ, ಅದು ಮಾನಸ ಸರೋವರದ್ದೇ ಬ್ರಾಂಚ್ ಸರಯು ನದಿ. ಆದ್ದರಿಂದ ಅಲ್ಲಿ ಮುಳುಗಿಬಿಟ್ರೆ ವಿಶೇಷವಾಗಿರ್ತಕ್ಕಂಥ ಫಲ ಅಂಥೇಳಿ ಅದನ್ನು ಇಲ್ಲಿ ಹೇಳ್ತಾ ಇರತಕ್ಕಂಥವರಾಗಿದ್ದಾರೆ. ಎಷ್ಟು ಫಲ, ಏನು ಕತೆ ಸರಯು ನದಿಯದು ಅಂದರೆ, ರಾಮಚಂದ್ರ ಪ್ರಭು ಅಲ್ಲಿ ದಿವಸ ಉಳಿದಿದ್ದಾನೆ. ತಾನು ರಾಜನಾಗಿದ್ದಾಗ ದಿವಸ ಹೋಗ್ಬಿಟ್ಟು ಏನು ಮಾಡಿದ್ದಾನಂದರೆ ಆ ಸರಯು ನದಿಯಲ್ಲಿ ಮುಳುಗಿರ್ತಕ್ಕಂಥವನಾಗಿದ್ದಾನೆ. ಯಾಕಂದರೆ ಮಾನಸ ಸರೋವರ ಪ್ರಶಸ್ತವಾದ್ದಿದು, ಆದ್ರಿಂದ ಇಲ್ಲಿ ನಾನು ಮುಳುಗಿದ್ರೆ ಇದಕ್ಕೆ ಪ್ರಾಶಸ್ತ್ಯ ಬರುತ್ತೆ, ಇದಕ್ಕೆ ಕೀರ್ತಿ ಬರುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಏನು ಮಾಡಿದ ಅಂದರೆ ಆ ಸರಯು ನದಿಯಲ್ಲಿ ಮುಳುಗ್ತಾ ಇದ್ದಾನೆ. ವನವಾಸದಲ್ಲಿ ಒಂದು ಸಂದರ್ಭದಲ್ಲಿ ಏನಾಯಿತು, ಲಕ್ಷ್ಮಣ ರಾಮ ಮಾತಾಡ್ತಾ ಇರ್ತಾರೆ. ಮಾತಾಡ್ತಾ ಇರುವಾಗ ಲಕ್ಷ್ಮಣ ಅಂತಾನೆ, ಅಣ್ಣ ಅಣ್ಣ ಏನು ಚಳಿ ಇದೆ, ಮೈ ಜಡ್ಡುಗಟ್ಟು ಬಿಡುತ್ತೆ, ತುಟಿಗಳೆಲ್ಲ ಅಲ್ಲಾಡ್ತಾ ಇದ್ದಾಗ ಆಗತ್ತೆ, ಎಷ್ಟು ಬಟ್ಟೆ ಹೊತ್ಕೊಂಡ್ರೂ ಕೂಡ ಆಗಲ್ಲ, ಅದು ಇದು ಅಲ್ಲ. ಅಣ್ಣ ರಾಮಚಂದ್ರ ನೋಡು, ಆ ಆನೆ ಇದೆಯಲ್ಲ ಅದು ಸೊಂಡಿಲನ್ನು ನೀರು ಹಾಕಕ್ಕೆ ಹೆದರುತ್ತೆ, ತನ್ನ ಸೊಂಡಿಲನ್ನು ನೀರಲ್ಲಿ ಇಡಬೇಕಲ್ಲ ಹೆದರುತ್ತೆ, ಅಯ್ಯೋ ತುಂಬ ಚಳಿ ಇದೆ, ತುಂಬ ಚಳಿ ಇದೆ, ಬೇಡ ಬಿಡು ಅಂತ ಸೊಂಡಿಲನ್ನು ವಾಪಸ್ ತಗೊಳ್ಳುತ್ತೆ. ನದಿಗೆ ಹಾಕ್ತಾ ಇಲ್ಲ, ಆನೆ ದಡೂತಿ ಶರೀರ ದಪ್ಪ ಚರ್ಮ ಅದೇ ಹೆದರುತ್ತೆ. ಇನ್ನು ಮನುಷ್ಯರು ಸ್ನಾನ ಮಾಡೋಕ್ಕಾಗತ್ತಾ, ಏನು ಚಳಿ ಅಲ್ವಾ ಅಂದಾಗ ರಾಮಚಂದ್ರ ಅಂದ, ಹೌದು ಹೌದು ಅಂದ. ತಕ್ಷಣ ಲಕ್ಷ್ಮಣ ಅಂತಾನೆ, ಅಣ್ಣ ನಾವೇ ಇಷ್ಟು ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಹೆದರಬೇಕಾದ್ರೆ ಚಳಿ ಚಳಿ ಅಂತ ಹೆದರಬೇಕಾದ್ರೆ ಆ ಸರಯೂ ನದಿಯಲ್ಲಿ ಅದರಲ್ಲೂ ಮಾಘ ಮಾಸದಲ್ಲಿ ಬೇಗ ನಾಲ್ಕೂವರೆಗೆ ಎದ್ಬಿಟ್ಟು ಭರತ ಸ್ನಾನ ಮಾಡ್ತಾನಲ್ಲ ಅವನಿಗೆ ಚಳಿ ಆಗಬೇಡ. ಯಾಕೆ ಅಂದರೆ ಅವನು ಸುಖವಾಗಿ ಬೆಳೆದಿರ್ತಕ್ಕಂಥವನಾಗಿದ್ದ, ಅದು ಮಾವನ ಮನೆಯಲ್ಲಿ ಸುಖವಾಗಿ ಬೆಳೆದಿದ್ದ. ತಂದೆಯ ದಶರಥನ ಹತ್ರ ಇರಲಿಲ್ಲ ಹೆಚ್ಚು, ಮದುವೆ ಆದಮೇಲೆ ಅಲ್ಲಿ ಮಾವನ ಮನೆಯಲ್ಲಿ ಇದ್ದುಬಿಟ್ಟಿದ್ದ ಭರತ. ಅಂಥ ಸುಖವಾಗಿ ಬೆಳೆಸಿದವನು ಈಗ ಎಷ್ಟು ಕಷ್ಟಪಡಬೇಕು, ಅದು ನಾಲ್ಕೂವರೆಗೆ ಹೋಗಿ ಸ್ನಾನ ಮಾಡಬೇಕಂದ್ರೆ ಎಷ್ಟು ಕಷ್ಟ, ಐದುವರೆಗೆ ಹೋಗೋ ಆಗಿಲ್ಲ, ಐದುವರೆಗೆ ಹೋದರೆ ಜನ ಸ್ನಾನ ಕೊಟ್ಟೋಗ್ಬಿಡ್ತಾರೆ. ಬರ್ತಾ ಇದ್ದಾಗ ಏ ಬರ್ತಾ ಇದ್ದಾನಪ್ಪ ಇತ್ಲಾ ಕಡೆ ಅತ್ಲಾ ಕಡೆ ನಿಂತ್ಕೋಬಾರ್ದು, ಅವರೆಲ್ಲ ಮನೆ ಹಾಳು ಮಾಡೋರು, ಆ ರಾಮನೇ ಕಾಡಿ ಕಳಿಸಿದ ಪಾಪಿ ಅವನು, ಇತ್ಲಾ ಕಡೆ ಬನ್ನಿ ಅಂತ ಕೇಳಿಸೋ ಹಂಗಂತಾರೆ. ಅದಕ್ಕೆ ಜನ ಭಯಕ್ಕಿಂತ ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ಬೇಕು. ಅದಕ್ಕೆ ಅವ್ನು ನಾಲ್ಕೂವರೆಗೆ ಸ್ನಾನ ಮಾಡ್ಕೊಂಡು ಬಂದ್ಬಿಡ್ತಾನೆ, ಅವನಿಗೆ ಅಷ್ಟು ಕಷ್ಟ ಆಗತ್ತಲ್ವಾ ಅಂದಾಗ ರಾಮ ಹೌದು ಹೌದು ಅಂತಾನೆ. ತಕ್ಷಣ ಲಕ್ಷ್ಮಣ ಅಂತಾನೆ, ಅಣ್ಣ ಭರತನಂತ ಒಳ್ಳೆ ಮಗ ಇರುವಾಗ, ದಶರಥನಂತ ಒಳ್ಳೆ ಗಂಡ ಇರುವಾಗ ಆ ಕೈಕೇಯಿ ಯಾಕಣ ಅಂತ ಕೆಟ್ಟವಳಾದ್ಲು ಅಂತಾನೆ. ಏನನ್ಬೇಕು ರಾಮಚಂದ್ರ, ತಮ್ಮ ಕೇಳ್ತಾ ಇದ್ದಾನೆ, ಅಣ್ಣ ಯಾಕೆ ಅವಳು ಕೈಕೇಯಿ ಕಂತ್ರಿ ಬುದ್ಧಿ ತೋರಿಸಿದ್ಲು, ಒಳ್ಳೆ ರಾಮನ ಭರತನಂತ ಮಗ ಇದ್ದಾನೆ, ದಶರಥನಂತ ಒಳ್ಳೆ ಗಂಡ ಇದ್ದಾನೆ, ಅಂಥದ್ರಲ್ಲಿ ಯಾಕಂತ ಹಠಮಾರಿ ಬುದ್ಧಿ ಕೆಟ್ಟ ಬುದ್ಧಿ ಆ ಕೈಕೇಯಿಗೆ ಬಂತು ಅಂತಂತಿದ್ದಾನೆ. ಏನೋ ಬಂತಪ್ಪ ಅಂದ್ರೂ ಕಷ್ಟ, ಅಲ್ಲ ಹೂ ಅಂದ್ರೂ ಕಷ್ಟ, ಹೂ ಅಂದ್ರೂ ಕಷ್ಟ, ಸತ್ಯ ಅವನು ಹೇಳ್ತಾ ಇರೋ ಸತ್ಯ. ಆದ್ರೆ ಅಂದ್ಬಿಟ್ರೆ ರಾಮಚಂದ್ರನೇ ಅಂದಾರಿ ಆ ಕೈಕೇಯಿ ಕೆಟ್ಟೋಳು ಅಂತ, ಅಂದ್ಮೇಲೆ ಎಷ್ಟು ಕೆಟ್ಟೋಳು ಇರಬೇಕು ಅಂತ ಪ್ರಸಾರ ಆಗ್ಬಿಡುತ್ತೆ. ಏನ್ ರಾಮಚಂದ್ರ ಗುಣನಿಧಿ ಅವನಂತಾನೆ, ಅದೇನೋ ಭರತನ ಕತೆ ಹೇಳ್ತಾ ಇದೆಯಲ್ಲ ಅದೇ ಹೇಳು, ಈ ಕತೆ ಬೇಡ, ಅದನ್ನು ಕೈಕೇಯಿನ ಆಕ್ಷೇಪ ಮಾಡಿದೆಯಲ್ಲ ಅದು ಬೇಡ, ಅದೇ ಭರತ ಇದ್ದಾನಲ್ಲ ಅವನ ಕತೆನೇ ಹೇಳು, ದೊಡ್ಡವ್ರ ಬಗ್ಗೆ ದೋಷ ಹೇಳಬೇಡ, ಗುಣವಂತರಿದಾರಲ್ಲ ಅವ್ರ ಕತೆ ಹೇಳು. ತಾಮೇ ವೇಕ್ಷ್ವಾಕು ನಾಥಸ್ಯ ಕಥಾಂ, ಆ ಕಥೆನೇ ಮುಂದುವರಿಸು.
ಇದು ಬೇಡ ಅಂತಾನಂತೆ. ಲಕ್ಷ್ಮಣನ ಕಣ್ಣಲ್ಲಿ ನೀರು ಬಂದ್ಬಿಡ್ತಾನೆ. ಅಂದರೆ ದೇವರು ಏನು ಮಾಡ್ತಾನೆ, ತನ್ನ ಭಕ್ತರಲ್ಲಿರುವ ದೋಷಗಳನ್ನು ನಿಲ್ಲಿಸೋದನ್ನು ಒಪ್ಪಲ್ಲ, ಸದ್ಗುಣಗಳನ್ನು ಹೇಳು. ಯಾವುದೋ ಒಬ್ಬ ಕವಿ ಹೇಳ್ತಾನೆ, ಸಜ್ಜನರಿಗೂ ದುರ್ಜನರಿಗೂ ತುಂಬ ವ್ಯತ್ಯಾಸ ಇಲ್ವಂತೆ, ಸ್ವಲ್ಪ ಮಾತ್ರ ವ್ಯತ್ಯಾಸ ಅಂತ. ಅದೇನಂದರೆ ಸೂಜಿ ಥರ ವ್ಯತ್ಯಾಸ ಅಂತ. ಏನಂದರೆ ಸೂಜಿ ಏನು ಮಾಡುತ್ತೆ, ತನ್ನ ಮುಂಭಾಗ ಚೂಪಾಗಿರುತ್ತಲ್ಲ ಎಲ್ಲ ಕಡೆಯೂ ತೂತು ಮಾಡ್ಕೊಂಡು ಹೋಗುತ್ತಂತೆ. ಆ ಸೂಜಿಯ ಮುಂಭಾಗ ಇದೆಯಲ್ಲ ಅವನೇ ದುರ್ಜನ, ತೂತ್ ಮಾಡ್ಕೊಂಡು ಹೋಗೋದು. ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಅವ್ರು ಹಿಂಗೆ ಇವ್ರು ಹಂಗೆ ಅಂತ ಎಲ್ಲರಲ್ಲೂ ತೂತ್ ಮಾಡ್ಕೊಂಡು ಹೋಗೋದು, ದೋಷ ಹುಡ್ಕೊಂಡು ಹೋಗ್ತಾನಲ್ಲ ಅವನು ದುರ್ಜನ ಅಂತ. ಆ ಸೂಜಿಯ ಹಿಂಭಾಗ ಇದೆ ನೋಡಿ, ಅದೇನು ಮಾಡುತ್ತೆ ಗೊತ್ತಾ, ತೂತಾಗಿದ್ದನ್ನೆಲ್ಲ ಪ್ಯಾಚ್ ಹಾಕ್ಕೊಂಡು ಹೋಗುತ್ತೆ ಅದು. ಆದ್ದರಿಂದ ಏನಂದರೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗುತ್ತೆ. ಯಾವನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾನೋ ಅವನು ಸಜ್ಜನ. ಯಾವೊಂದು ದೋಷಾನೇ ಎತ್ತಿ ಎತ್ತಿ ಹಿಡಿತಾನಲ್ಲ, ಚುಚ್ತಾ ಚುಚ್ತಾ ಅದನ್ನೇ ಮಾತಾಡ್ತಾ ಇರ್ತಾನಲ್ಲ ಅವನು ದುರ್ಜನ. ತುಂಬ ವ್ಯತ್ಯಾಸ ಏನಿಲ್ವಂತೆ, ಅತ್ಲ ಕಡೆ ಬದಲು ಇತ್ಲ ಕಡೆ ಅಷ್ಟೇ. ಹೀಗೆ ಅಂದ್ಬಿಟ್ಟು ಏನಂದ್ರೆ ಅದನ್ನ ಹೇಳ್ತಾ ಇರ್ತಕ್ಕಂಥವ್ರಾಗ್ತಾರೆ. ಇಲ್ಲ ನೀನು ಬರ್ತಂದೆ ಕತೆ ಹೇಳು, ಬರ್ತಂದೆ ಕತೆ ಹೇಳು, ಕೇಳಕ್ ಚೆನ್ನಾಗಿದೆ ಅಂತ ರಾಮಚಂದ್ರ ಪ್ರಭು ಅಂದ ಅಂತ ಜ್ಞಾನಿಗಳು ತಿಳಿಸ್ತಾ ಇರ್ತಕ್ಕಂಥವ್ರಾಗ್ತಾರೆ. ಅಂದ್ರೆ ಆಗ ಅಂದ್ರೆ ಅಂಥ ಸರಯೂ ನದಿಯಲ್ಲಿ ಸ್ನಾನ ಮಾಡಬೇಕಾದ್ರೆ ಎಷ್ಟು ಚಳಿ ಆಗತ್ತೆ, ಭರ್ತ ಮಾಡ್ತಾ ಇದ್ನಲ್ಲ ಅಂತ ಲಕ್ಷ್ಮಣ ಅಂತಾನೆ. ಅಲ್ಲಿ ಸ್ನಾನಾದಿಗಳನ್ನು ಮಾಡಬೇಕು, ಮಾಡಿದ್ರೆ ಅದು ವಿಶಿಷ್ಟವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ರಾಮಚಂದ್ರನೂ ಕೂಡ ಆ ಸ್ನಾನಾದಿಗಳನ್ನು ಮಾಡ್ತಾ ಇದ್ದ. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾ ಇರ್ತಕ್ಕಂಥವ್ರಾಗ್ತಾ ಇದ್ದಾರೆ. ಏನಂದರೆ ಅದನ್ನು ಹೇಳ್ತಾ ತಿಳಿಸ್ತಾರೆ. ಆ ಈ ರೀತಿಯಾಗಿ ಆ ರಾಮಚಂದ್ರ ಪ್ರಭು ಪ್ರತಿ ದಿವಸ ಸರಯೂ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ. ಅದು ಮಾನಸ ಸರೋವರದ ಒಂದು ಉಪಶಾಖೆ. ಅಷ್ಟೇ ಅಲ್ಲ, ವೈಕುಂಠಕ್ಕೆ ಹೋಗಬೇಕಾದ್ರೆ ಎಲ್ಲ ಕಪಿಗಳನ್ನು ಕೂಡ ಎಲ್ಲ ಜೀವರಾಶಿಗಳನ್ನು ಕೂಡ ಕರ್ಕೊಂಡು ಸರಯೂ ನದಿಯಲ್ಲಿ ಮುಳುಗಿಸಿದ್ದಾನೆ. ನೀವೆಲ್ಲರೂ ಮುಳುಗಿ ಮುಳುಗಿ ಅಂತ ಹೇಳಿದ್ದಾನೆ, ಅಲ್ಲಿ ಮುಳುಗಿದ್ದಾರೆ. ಮುಳುಗಿದಾಗ ಹಾಗೆ ಏನು ಮಾಡಿದ್ದಾನೆ, ಅವ್ರನ್ನ ವೈಕುಂಠಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಅಲ್ಲ, ನಮಗೆ ಬೇಕಾದರೊಬ್ಬರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಕರ್ಕೊಂಬರೋಕ್ಕಾಗಲ್ಲ, ಅವ್ರು ಬಂದರು ಬಂದರು ಅಂತಾರೆ, ಇಲ್ಲ ಬಾಡಿ ಬಂತು ಅಂದ್ಬಿಡ್ತಾರೆ, ಯಾರು ಅವ್ರು ಬರಲಿಲ್ಲ ಬಾಡಿ ಬಂತು ಅಂದ್ಬಿಡ್ತಾರೆ. ನಮಗೆ ಬೇಕಾದವ್ರನ್ನ ವಾಪಸ್ ಆರೋಗ್ಯವಾಗಿ ಕರ್ಕೊಂಬರೋಕ್ಕಾಗಲ್ಲ. ತನ್ನ ಹಿಂದೆ ಬಿದ್ದ ಎಲ್ಲರನ್ನೂ ಕೂಡ ಏನು ಮಾಡಿದ್ದಾನಂದ್ರೆ, ಸಮಾಯಾತ ಸಮಾಯಾತ ಏ ಮೋಕ್ಷ ಪದೇಚ್ಛವ ಅಂದ್ಬಿಟ್ಟು ಅವರೆಲ್ಲ ಏನು ಮಾಡಿಬಿಟ್ಟಿದ್ದಾನಂದ್ರೆ ವೈಕುಂಠಕ್ಕೆ ಕರ್ಕೊಂಡು ಹೋಗಿದ್ದಾನೆ. ಹೋಗುವಾಗ ಆ ಸರಯೂ ನದಿಯ ಜಾಗದಲ್ಲಿ ಮುಳುಗಿಸಿದ್ದಾನೆ. ಆ ಸ್ಪಾಟನ್ನು ಏನು ಕರೀತಾರೆ ಅಂದರೆ ಗೋಪ್ರತಾರಣ ತೀರ್ಥ ಅಂತ ಕರೀತಾರೆ. ತೋರಿಸ್ತು ಪಂಡಾಗಳಿಗೆ, ಅವ್ರಿಗೆ ಹೇಳಿದ್ರೆ ತೋರಿಸ್ತಾರೆ, ಗೋಪ್ರತಾರಣ ತೀರ್ಥ ಅಂತ. ಅಂದ್ರೇನಂತರ್ಥ, ಭೂಲೋಕದಿಂದ ದಾಟಿಸಿದ ತೀರ್ಥ ಅಂತ. ಅಲ್ಲಿ ಮುಳುಗಿಸಿದ್ದಾನೆ, ಸೈಯಂತ ಹಾಗೆ ವೈಕುಂಠಕ್ಕೆ ಹೋಗಿದ್ದಾರೆ. ವಾದಿರಾಜರು ಹೇಳ್ತಾರೆ, ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿ ಹೇಳ್ತಾರೆ ಏನಂದರೆ, ಅಲ್ಲ ಈ ರಾಮಚಂದ್ರನಿಗೆ ಲಂಕೆಗೆ ಹೋಗ್ಲಿಕ್ಕಾಗಲಿಲ್ಲ, ಸಮುದ್ರ ಜಾಗ ಬಿಡಲಿಲ್ಲ, ಆಮೇಲೆ ಏನೋ ಮಧ್ಯದಲ್ಲಿ ಸೇತುವೆ ಕಟ್ಟಿದ್ರು, ಆ ಸೇತುವೆ ಮೇಲೆ ಕಪ್ಪಿಗಳೆಲ್ಲ ನಡ್ಕೊಂಡು ಹೋದರು, ಅದಕ್ಕೆ ಕಪ್ಪಿಗಳ ಸಹಾಯವನ್ನು ರಾಮಚಂದ್ರ ಬಯಸ್ದ, ಆದ್ದರಿಂದ 100 ಯೋಜನದ ಜಾಗಕ್ಕೆ ಸೇತುವೆ ಕಟ್ಟಿ ಎಲ್ಲರನ್ನೂ ಕರ್ಕೊಂಡು ಹೋದ ಅಂದರೆ, ಅದೇನೋ ಕರೆಕ್ಟು, ಲಕ್ಷ ಲಕ್ಷ ಯೋಜನ ಇರುವ ವೈಕುಂಠಕ್ಕೆ ಸರಿಯೂ ನದಿಯಲ್ಲಿ ಸ್ನಾನ ಮಾಡಿ ಕರ್ಕೊಂಡು ಹೋದ್ನಲ್ಲ, ಆದ್ಯಾವ ಬ್ರಿಡ್ಜ್ ಇತ್ತು, ಅದೇನು ಸ್ಕೈ ಬ್ರಿಡ್ಜ್ ಅಂತಾರಲ್ಲ, ಯಾವ ಬ್ರಿಡ್ಜ್ ಇತ್ತಾಗ, ಯಾವುದೂ ಇರಲಿಲ್ಲ, ಮುಳುಗಿಸಿ ಹಾಗೇ ಕರ್ಕೊಂಡು ಹೋದ ಅಂದರೆ, ಹಾಗಾದರೆ ಸೇತುವೆ ಕಟ್ಟಕ್ಕೆ ಯಾವ ಕಪಿಗಳನ್ನು ಬಳಸ್ದ? ವಾದಿರಾಜರು ಹೇಳ್ತಾರೆ, ಯಾರೊಬ್ಬರನ್ನ ಒಂದು 5-6 ಜನರನ್ನ ಕರೆದುಬಿಟ್ಟು ನೀವು ಬಡಿಸಕ್ಕೆ ಬನ್ನಿ ಅಂತ ಕರೆದುಬಿಟ್ಟು, ಏನು ಪರವಾಗಿಲ್ಲ ಊಟಕ್ಕೆ ಕೂತ್ಕೊಂಡ್ಬಿಡಿ ಅಂದರೆ ಅವ್ರಿಗೆ ಬೇಜಾರಾಗತ್ತಂತೆ. ಬಡಿಸಕ್ಕೆ ಅಂತ ಮನಸ್ಸಲ್ಲಿ ಅನ್ಕೊಂಡು ಬಂದಿದ್ವು, ಸುಮ್ಮನೆ ಊಟಕ್ಕೆ ಕೂತ್ಕೊಳ್ಳಿ ಏನು ಬಿಟ್ಟಿದ್ದಾರೆ ಅಂತ ಅವ್ರಿಗೆ ಬೇಜಾರಾಗತ್ತಂತೆ. ಕಪಿಗಳನ್ನು ರಾಮಚಂದ್ರ ನನ್ನ ಅವತಾರದಲ್ಲಿ ಸೇವೆ ಮಾಡಿ ಅಂತ ಕರ್ಕೊಂಡು ಬಂದಿದ್ದೇನೆ, ಏನು ಕೆಲಸ ಕೊಡದೆ ಹಾಗೆ ಇದ್ಬಿಟ್ರೆ ಆ ಕಪಿಗಳಿಗೆ ಬೇಜಾರಾಗತ್ತಂತೆ. ಸುಮ್ಮನೆ ಇದ್ವು ನಾವು, ನಮಗೇನು ಕೆಲಸನೇ ಕೊಟ್ಟಿಲ್ಲ ಅಂತ ಅನ್ಕೋತಾ ಇರ್ತಾರೆ. ಅದಕ್ಕೆ ಕೆಲಸ ಕೊಡಬೇಕು, ಸೇವಾ ಕಾರ್ಯದಲ್ಲಿ ಭಾಗ್ಯ ಕೊಡಬೇಕು ಅಂದ್ಬಿಟ್ಟು ಸೇತುವೆ ಕಡಿಸಕ್ಕೆ ಸೇರಿಸ್ಕೊಂಡಂತೆ. ಬೇಕಾಗಿರಲಿವಂಥದ್ದು, ಆದರೆ ಅವತಾರ ಮಾಡಿದಾರಲ್ಲ ಅವ್ರಿಗೆಲ್ರಿಗೂ ಕೂಡ ಏನು ಮಾಡಬೇಕು ಅಂದರೆ ಸೇವಾ ಭಾಗ್ಯ ಕೊಡಬೇಕು, ಅದಕ್ಕೆ ಭಗವಂತ ಸೇರಿಸ್ಕೊಂಡ ಅಂತ ಹೇಳ್ತಾರೆ. ಅದೇ ಗೋಪ್ರತಾರಣ ತೀರ್ಥ, ಸರಯೂ ನದಿಯ ಮಧ್ಯದ ಭಾಗ. ಎರಡು, ಯಮುನಾ ನದಿಯಲ್ಲಿ ಆ ಅಕ್ರೂರ ಸ್ನಾನ ಮಾಡಿರತಕ್ಕಂಥ ಒಂದು ಜಾಗ, ಸರಯೂ ನದಿಯಲ್ಲಿ ರಾಮಚಂದ್ರ ಎಲ್ಲರನ್ನು ಮುಳುಗಿಸಿ ವೈಕುಂಠಕ್ಕೆ ಕರ್ಕೊಂಡೋದ ಒಂದು ಜಾಗ. ಅದರಿಂದ ಅದನ್ನು ತೋರಿಸ್ತಾರೆ, ಯಮುನಾ ನದಿಯ ಮಡುವಿನಲ್ಲಿ ಬ್ರಹ್ಮಹೃದ ಅಕ್ರೂರ ಹೃದ ಅಂತ ತೋರಿಸ್ತಾರೆ. ಸರಯೂ ನದಿಯಲ್ಲಿ ಆ ಮಧ್ಯದ ಸ್ಪಾಟಲ್ಲಿ ಗೋಪ್ರತಾರಣ ತೀರ್ಥ ಅಂತೇಳಿ ಏನು ಮಾಡ್ತಾರೆ ಅದನ್ನು ಹೇಳ್ತಾರೆ. ಅಲ್ಲಿ ವಿಶೇಷವಾಗಿ ಮುಳುಗಬೇಕು ಅಂತಾರೆ. ಅದು ಇದು ಬೇಡ, ನಾವು ಟಿ ನರಸೀಪುರಕ್ಕೆ ಮಾಘಸ್ನಾನಕ್ಕೆ ಅಂತೆಲ್ಲ ಹೋದರೆ ಆ ದೋಣಿ ಅವ್ರ ಹತ್ರ ದುಡ್ಡು ಕೊಟ್ಟರೆ ಅವ್ರೇನು ಮಾಡ್ತಾರೆ ಅಂದರೆ ಆ ಕಾವೇರಿ ಕಪಿಲಾ ಸಂಗಮದ ಜಾಗ ಇದೆಯಲ್ಲ ದೋಣಿಲಿ, ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಅಲ್ಲಿ ಕರ್ಕೊಂಡೋಗಲು ಸ್ನಾನ ಮಾಡ್ತಾರೆ.
ಅದು ಮಾಘ ಮಾಸಾದಿಗಳಲ್ಲಿ ಸಂಗಮದಲ್ಲಿ ಸ್ನಾನ ಮಾಡಿದ್ರೆ ತುಂಬ ಪುಣ್ಯ. ಇಲ್ಲ ನಾವು ದಡದಲ್ಲೇ ನಿಂತು ಮಾಡ್ತೀವಿ ಅಂದರೆ ಒಂದಾ ಕಾವೇರಿ ಸ್ನಾನ ಆಗುತ್ತೆ, ಒಂದಾ ಕಪಿಲಾ ಸ್ನಾನ ಆಗುತ್ತೆ, ಎರಡೂ ಆಗಲ್ಲ. ಯಾರೊಬ್ಬರಿಗೆ ಕಾಫಿ ಬೇಕು ಅನ್ನುವಾಗ ಈಗ ಡಿಕಾಕ್ಷನ್ ಕುಡಿದಿರಿ ಅರ್ಧ ಗಂಟೆ ಆದಮೇಲೆ ಹಾಲು ಕೊಡ್ತೀನಿ ಅಂದರೆ ಅದು ಸರಿಯಾಗಲ್ಲ. ಅವ್ರಿಗೆ ಸಂಗಮ ಆಗಬೇಕು. ಅವ್ರಿಗೇನಂದ್ರೆ ಕಾಫಿ ಡಿಕಾಕ್ಷನ್ ಮತ್ತೆ ಹಾಲುಗಳ ಸಂಗಮ ಆದರೆ ಸಂಗಮ ಸ್ನಾನ ಸಂಗಮ ಪಾನ ಅದಿದ್ರೆ ಖುಷಿ. ಅದಿಲ್ಲ ಅಂದ್ಬಿಟ್ರೆ ಬರೀ ನೀವು ಡಿಕಾಕ್ಷನ್ ಕುಡಿದಿರಿ ಅರ್ಧ ಗಂಟೆ ಆದಮೇಲೆ ಬಿಸಿ ಹಾಲು ಕೊಡ್ತೀವಿ ಅಂದರೆ ಸರಿಯಾಗತ್ತಾ? ಆದ್ರಿಂದ ಸ್ನಾನ ಎಲ್ಲಿ ಮಾಡಬೇಕು? ಸಂಗಮದ ಜಾಗದಲ್ಲಿ ಮಾಡಬೇಕು. ಅದು ಅಲಹಾಬಾದ್ ಹೋದರೂ ಅಷ್ಟೇ, ಆ ಸಂಗಮ ಅಂತ ತೋರಿಸ್ತಾರೆ, ಗಂಗಾ ಯಂಗನ ಸಂಗಮ. ನಾವು ಸ್ನಾನ ಮಾಡ್ಬೇಕಾದ್ರೆ ದೋಣಿಲೇ ಹೋಗಬೇಕು, ದೋಣಿ ಹೋಗದೇ ಇರೋ ಸಂಗಮ ಸ್ನಾನ ಇಲ್ಲ. ಅದರಿಂದ ಏನಂದರೆ ಅದರ ವೈಶಿಷ್ಟ್ಯ, ಸರಯೂ ನದಿಯಲ್ಲಿ ಸ್ನಾನ ಮಾಡುವಾಗ ಆ ಗೋಪ್ರತಾರಣ ತೀರ್ಥ ಅಂತ ಏನು ಜಾಗ ಇದೆ ಅಲ್ಲಿ ಹೋಗಿ ಮುಳುಗಬೇಕು. ಅಲ್ಲಿ ಹೋಗಿ ಮುಳುಗಿದ್ರೆ ಅದು ಶ್ರೇಷ್ಠ ಅಂತ ಹೇಳ್ತಾರೆ. ಅದನ್ನು ವರ್ಣನೆ ಮಾಡಿ ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಏನಂದರೆ ಅಲ್ಲಿ ಹೇಳ್ತಾ ಇದ್ದಾರೆ, ಅಯೋಧ್ಯ ಅಂದರೆ ಸುತ್ತಮುತ್ತಲಿನ ಜಾಗ ಎಲ್ಲ ಅಯೋಧ್ಯನೇ. ಈಗ ಕೆಂಗೇರಿ ಅದು ಬೆಂಗಳೂರೇ ಆ ಥರ. ಅದಕ್ಕೆ ಹೇಳ್ತಾರೆ ವಾದಿರಾಜರು ಸ್ತೋತ್ರ ಮಾಡಿಬಿಟ್ಟು ಹೇಳ್ತಾರೆ, ಅಯೋಧ್ಯ ಅಂದರೆ ನನಗದು ಪತಿವ್ರತ ಸ್ತ್ರೀ ಅಂತ ಜ್ಞಾಪಕಕ್ಕೆ ಬರ್ತಾ ಇದೆ. ಪತಿವ್ರತ ಸ್ತ್ರೀ ಆದರೆ ಏನು ಮಾಡ್ತಾಳೆ ಅಂದರೆ, ಗಂಡ ಯಾವುದಾದ್ರೂ ಊರಿಗೆ ಹೋಗಿದ್ರೆ ಆ ಗಂಡನ ನೆನಪನ್ನೇ ಮನಸ್ಸಲ್ಲಿ ಇಟ್ಕೊಂಡಿರ್ತಾರೆ. ಅವ್ರು ಬರುವ ತನಕ ಏನು ಮಾಡ್ತಿರ್ತಾರಂದ್ರೆ ಮನಸ್ಸಲ್ಲಿ ಇಟ್ಕೋತಾ ಇರ್ತಾರೆ. ಅವ್ರೇನು ಮಾಡಿರ್ತಾರೋ ಏನೋ, ಸರಿಯಾಗಿ ತಿಂಡಿ ತಿನ್ನಲ್ಲ, ಸರಿಯಾಗಿ ಸ್ನಾನ ಮಾಡಿರ್ತಾರೋ ಇಲ್ವೋ, ಏನೋ ಒದ್ದಾಡ್ತಾ ಇರ್ತಾರೋ ಏನೋ, ಒಂದು ಆರೋಗ್ಯದ ಕಡೆ ಗಮನ ಕೊಡಲ್ಲ ಅಂದ್ಬಿಟ್ಟು ಮನೇಲೇ ಯೋಚನೆ ಮಾಡ್ತಾ ಇರ್ತಾರೆ ಅವರು. ಆದ್ರಿಂದ ಏನಂದ್ರೆ ಆ ಪತಿವ್ರತ ಸ್ತ್ರೀ ಆ ಗಂಡ ಚೆನ್ನಾಗಿರ್ಬೇಕು, ಅವನ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ಬಿಟ್ಟು ಸದಾ ಯೋಚನೆ ಮಾಡ್ತಾ ಅದನ್ನೇ ಧ್ಯಾನ ಮಾಡ್ತಾ ಇರತಕ್ಕಂಥವ್ರಾಗ್ತಾರೆ. ಹಾಗೆ ಅಯೋಧ್ಯ ರಾಮಚಂದ್ರ ಪ್ರಭು ಕಾಡಿಗೆ ಹೋದಾಗ ಅವನ ಪಾದುಕೇನೇ ಸಿಂಹಾಸನದಲ್ಲಿ ಇಟ್ಕೊಂಡು 14 ವರ್ಷ ಇತ್ತು ನೋಡಿ. ರಾಮ ಬರಲಿ ರಾಮ ಬರಲಿ ರಾಮ ಬರಲಿ ಅಂತ 14 ವರ್ಷ ಇತ್ತು. ಅಂದರೆ ನನಗೇನನ್ಸತ್ತಂದ್ರೆ ಅಯೋಧ್ಯ ಅಂದರೆ ರಾಮನಿಗಾಗಿ ಕಾಯುತ್ತಿರುವ ಪ್ರತಿವ್ರತ ಸ್ತ್ರೀ. ಮನಸ್ಸಲ್ಲಿ ರಾಮನ ಧ್ಯಾನ ಮಾಡಿದಾಗೆ ಅದು ಮಾಡ್ತಾ ಇತ್ತು. ಅಯೋಧ್ಯ ರಾಮನಗರಿ ಭಾತಿ ಸಾಧ್ವಿ ವಧೂರಿವಾ ವನಂ ಗತಸ್ಯ ಪಿತಸ್ಯ ಪಾದುಕೆ ಯಾ ಕರೋತ್ಮತಿಂ. ಅವನ ಪಾದವನ್ನೇ ಇಟ್ಟುಕೊಂಡು ಅವನ ಧ್ಯಾನದಲ್ಲಿ ಕಾಲ ತಳ್ತು. ಅದ್ಮೇಲೆ ಅಯೋಧ್ಯ ಅನ್ನೋದು ಪತಿವ್ರತೆ ಎನ್ನಲಿಕ್ಕೆ ಇದೇ ಸಾಕ್ಷಿ ಅಂದ್ಬಿಟ್ಟು ವಾದಿರಾಜರು ಅಯೋಧ್ಯ ನಗರಿಯನ್ನ ಸ್ತೋತ್ರ ಮಾಡಿ ಅದನ್ನ ಇಲ್ಲಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅಂಥ ಅಯೋಧ್ಯ ಕ್ಷೇತ್ರದಲ್ಲಿ ಸರಯೂ ನದಿಯಲ್ಲಿ ಸ್ನಾನ ಮಾಡೋದು, ಮತ್ತು ರಾಮಚಂದ್ರನ ವಿಶೇಷವಾದ ಧ್ಯಾನ ಮಾಡೋದು, ಮತ್ತು ರಾಮಾಯಣದ ಪಾರಾಯಣ ಮಾಡೋದು, ಇದು ಮೂರು ಆದ್ಯ ಕರ್ತವ್ಯಗಳಾಗಿರ್ತಕ್ಕಂಥದ್ದಾಗಿದೆ. ಅಲ್ಲಿ ನಮ್ಮ ಗುರುಗಳು ತಂತ್ರಸಾರದಲ್ಲಿ ರಾಮಚಂದ್ರನ ಹೇಗೆ ಧ್ಯಾನ ಮಾಡಬೇಕು ಅಂತ ಹೇಳಿದ್ದಾರೆ. ನಮಗೇನು ರಾಮ ಅಷ್ಟೇ ನಾವು ಧ್ಯಾನ ಮಾಡ್ತೇವೆ, ಅವನು ಹೇಗಿದ್ದ ಅವನ ಸ್ವರೂಪ ಏನೂ ಧ್ಯಾನ ಮಾಡಲ್ಲ. ಏನಾದರೂ ದೇವರನ್ನ ಧ್ಯಾನ ಮಾಡಬೇಕಾದ್ರೆ ಅವನ ಸ್ವರೂಪ, ಯಾವ ಕೈಯಲ್ಲಿ ಯಾವ ಆಯುಧ ಇದೆ, ಅವನ ದೇಹದ ಲಕ್ಷಣ ಏನು ಅಂತ ತಿಳಿದು ಧ್ಯಾನ ಮಾಡಿದ್ರೆ ಅದು ಫಲ ಅಂತೆ. ಗಾಯತ್ರಿ ಜಪ ಎಲ್ಲ ಮಾಡಬೇಕಾದ್ರೆ ಧ್ಯಾನ ಶ್ಲೋಕವನ್ನು ಹೇಳದೆ ಮಾಡಿಬಿಟ್ರೆ ಅದನ್ನು ನಿಷ್ಫಲ ಅಂತಾರೆ. ಅದಕ್ಕೆ ದೇಯ ಸದಾ ಸವಿತುರ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿಹಾರಿ ಹಿರಣ್ಮಯ ವಪು ಧೃತಶಂಕ ಚಕ್ರ ಅಂತ ಧ್ಯಾನ ಮಾಡೇ ಜಪ ಮಾಡಬೇಕು. ಆ ಧ್ಯಾನ ಇಲ್ಲದೆ ಜಪ ಮಾಡಬಾರ್ದು, ಅದು ತಪ್ಪಾಗುತ್ತದು. ಮೂರ್ತಿಯನ್ನು ಧ್ಯಾನ ಮಾಡದೆ ಜಪ ಮಾಡುವುದೇನಿದೆ ಅದು ತಪ್ಪಾಗತ್ತೆ. ಹಾಗೆ ಯಾವ ಥರ ಧ್ಯಾನ ಮಾಡಬೇಕು, ಏನು ರೂಪುರೇಖೆಗಳು ಅನ್ನೋದನ್ನು ಗುರುಗಳು ತಂತ್ರಸಾರದಲ್ಲಿ ಹೇಳ್ತಾರೆ. ಶ್ಯಾಮಂ ರವೀಂದ್ವಮಿತ ದೀದಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದದತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮಿತಂ ಹನುಮನ್ಮುಖೇಶು ಸಂದರ್ಶಯಂತಮಜಿತಂ ಸ್ಮರತೋರು ಗೀರ್ಭಿಹಿ ಅಂತ ಹೇಳಿ ಅದನ್ನು ತಿಳಿಸ್ತಾ ಇರತಕ್ಕಂಥವರಾಗಿದ್ದಾರೆ. ಏನಂದರೆ ಒಳ್ಳೆ ಪರಿಪಕ್ವವಾಗಿರ್ತಕ್ಕಂಥ ನೀಲಿ ಬಣ್ಣ ಅಂತೆ ರಾಮಚಂದ್ರನ ದೇಹದ ಬಣ್ಣ, ಒಳ್ಳೆ ನೀಲಿ ಬಣ್ಣ, ಮೇಘಶ್ಯಾಮ ನೀಲಮೇಘಶ್ಯಾಮ ಅಂತ ಕರೀತಾರಲ್ಲ ಆ ಥರ ಒಳ್ಳೆ ನೀಲಿ ಬಣ್ಣ ಅಂತ. ಅದು ರವಿವರ್ಮ ಮೊದಲಾದವರು ಚಿತ್ರ ಬರೀಬೇಕಾದ್ರೆ ಕ್ಲೀನಾಗಿ ಬರೀತಾರೆ. ಆ ಪಟ್ಟಾಭಿಷೇಕದ ರಾಮ ಪಟ್ಟಾಭಿಷೇಕದಲ್ಲಿ ನೀಲಿ ಬಣ್ಣದ ರಾಮಚಂದ್ರ, ಚಿನ್ನದ ಬಣ್ಣದ ಸೀತಾದೇವಿ, ಮತ್ತು ಸ್ವಲ್ಪ ಕಂದು ಬಣ್ಣದ ಲಕ್ಷ್ಮಣ, ಮತ್ತು ಚಿನ್ನದ ಬಣ್ಣದ ಹನುಮಂತದೇವರು. ಯಾಕಂದರೆ ಲಕ್ಷಣ ಶಾಸ್ತ್ರದಲ್ಲಿ ಹಾಗೇ ಹೇಳಿದ್ದಾರೆ, ಚಿನ್ನದಂತೆ ಫಳಫಳ ಹೊಳೆಯುತ್ತಿರುವ ಅಂತಾನೆ ಹನುಮಂತ ದೇವರ ಸ್ತೋತ್ರ ಮಾಡ್ತಾರೆ. ಅದನ್ನು ಹಾಗೇ ಚಿತ್ರ ಬರೀತಾರೆ. ಉಳಿದವ್ರಿಗೆ ಗೊತ್ತಿರಲ್ಲ, ಕ್ಲೀನಾಗಿ ಬರೀ ಯಾವ್ಯಾವುದೋ ಬಣ್ಣ ಹಾಕ್ಬಿಡ್ತಾರೆ, ಯಾವ ಸಿಕ್ಕಿದ ಬಣ್ಣ ಎಲ್ಲ ಹಾಕ್ಬಿಡ್ತಾರೆ. ಅದು ಹಾಗೆಲ್ಲ ಹಾಕಬಾರ್ದು. ರಾಮ ವಿಷ್ಣು ಅಂದರೆ ನೀಲಿ ಬಣ್ಣ ಹಾಕಬೇಕು,
ಲಕ್ಷ್ಮಿ ಅಂದರೆ ಹಿರಣ್ಯ ವರ್ಣಾಂ ಹರಿಣೀಂ, ಚಿನ್ನದ ಬಣ್ಣನೇ ಹಾಕಬೇಕು. ಹಾಗೇನೆ ಆ ನಮ್ಮ ಹನುಮಂತ ದೇವರು ಅಂದರೆ ಚಿನ್ನದ ಬಣ್ಣ ಹಾಕಬೇಕು. ಯಾಕೆ ಅಂದರೆ ಕನಕ ಆಭರಣ ಭೂಷಿತಂ ಅಂತ ಹೇಳುವಾಗ ಚಿನ್ನದ ಬಣ್ಣವುಳ್ಳವರು ಹನುಮಂತ ದೇವರು ಅಂತ ಹೇಳ್ತಾರೆ. ಅದಕ್ಕೆ ಯಾರ್ಯಾರೋ ಬರೆದಿದ್ದು ಫೋಟೋ ಇಟ್ಕೋಬಾರ್ದು. ಒಳ್ಳೆ ರಾಜರು ಮೊದಲಾದವರು ಏನು ಮಾಡ್ತಿದ್ದಂದರೆ ಅವರ ಅರಮನೆಗಳಲ್ಲಿ ಒಳ್ಳೆ ಚೆನ್ನಾಗಿ ತಿಳಿದವರನ್ನ ಕರೆದು ಅವ್ರ ಕೈಯಲ್ಲಿ ಚಿತ್ರವನ್ನು ಬರೆಸಿ ಅದನ್ನು ಇಟ್ಟು ಅದಕ್ಕೆ ಪೂಜೆ ಸಲ್ಲಿಸ್ತಾ ಇದ್ರು. ಅದು ಒಂದು ಇದು. ಈಗ ಕಲರ್ ಸಿಗುತ್ತೆ, ಪೇಂಟಿಂಗ್ ಇದೆ, ಯಾವಾದರೂ ಹಚ್ಚಿದ್ರೆ ಪರವಾಗಿಲ್ಲ ಅಂದ್ಬಿಟ್ಟು ಯಾವ್ಯಾವುದೋ ಹಚ್ಚಿಬಿಡ್ತಾರೆ. ಅದು ಮಾಡಬಾರ್ದು. ಗಣಪತಿ ಪೂಜೆ ಮಾಡಬೇಕಾದ್ರೆ ಕೆಂಪು ಬಣ್ಣದ ಗಣಪತಿನೇ ಪೂಜೆ ಮಾಡಬೇಕು. ಸಿಕ್ಕ ಸಿಕ್ಕಿದ ಬಣ್ಣ ಹಾಕಿ ಏನೇನೋ ಹಾಕಿದ್ದೆಲ್ಲ ಪೂಜೆ ಮಾಡಬಾರ್ದು. ಯಾಕೆ ಅಂದರೆ ಗಣಪತಿಯ ಸ್ತೋತ್ರದಲ್ಲಿ ಹೇಳ್ತಾ ಇದ್ದಾರೆ, ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾನುಲೇಪನಃ ಅಂತ ಹೇಳ್ತಿದ್ದಾರೆ. ಅಂದರೆ ಎಲ್ಲ ಕೆಂಪಿರಬೇಕು ಅಂತ ಹೇಳ್ತಿದ್ದಾರೆ. ದಾಸವಾಳ ಇಷ್ಟ, ಕೆಂಪು ಬಣ್ಣದ ಗಣಪತಿ ಇಷ್ಟ. ಯಾವ್ಯಾವುದೋ ಗಣಪತಿ ತಂದುಬಿಡೋದು ತರಬಾರ್ದು. ಮಣ್ಣಿನ ಗಣಪತಿ ತನ್ನಿ, ವ್ರತದಲ್ಲಿ ಹೇಳಿದ್ದಾರೆ ಮಣ್ಣಿನ ಗಣಪತಿಯನ್ನು ಪೂಜೆ ಮಾಡಿ ಅಂತ ತನ್ನಿ. ಆದರೆ ಯಾವ ವರ್ಣ ಇದೆ ಅಂತ ನಾವು ಧ್ಯಾನ ಮಾಡಬೇಕಂದ್ರೆ ರಕ್ತವರ್ಣ ಇದೆ ಗಣಪತಿಯಲ್ಲಿ ಅಂತ ಧ್ಯಾನ ಮಾಡಬೇಕು. ಆ ಮೂರ್ತಿನೂ ಹಾಗೆ ಇದ್ದರೆ, ರಕ್ತವರ್ಣದಿದ್ದರೆ ಒಳ್ಳೆಯದೇ, ಇಳದೇ ಇದ್ದರೂ ನಾವು ಧ್ಯಾನ ಮಾಡಿದ್ರೆ ಆಯಿತು, ಅದಕ್ಕೇನು ತೊಂದರೆ ಇಲ್ಲ ಅದು. ಆದ್ದರಿಂದ ಅದು ಆ ಧ್ಯಾನ ಶ್ಲೋಕ, ರಕ್ತಾಂಬರೋ ರಕ್ತತನು ರಕ್ತ ಮಾಲ್ಯಾನುಲೇಪನಃ ಲಂಬೋದರ ಗಜಮುಖ ಪಾಶದಂತಾಂಕುಶಾಭಯೇ. ಅದೇ ನಾಗಪ್ರತಿಷ್ಠೆ ಮಾಡ್ತೇವೆ, ಶೇಷದೇವರ ಹತ್ರ ಹೋಗ್ತೀವಿ. ಶೇಷದೇವರಿಗೆ ಯಾವ ಬಣ್ಣ ಇಷ್ಟ? ನೀಲಿ ಬಣ್ಣ. ತಿಳ್ಕೊಳ್ಬೇಕು, ಅದು ಹೇಳಿದ್ದಾರೆ ತಂತ್ರಸಾರದಲ್ಲಿ. ಆದ್ದರಿಂದ ಶೇಷದೇವರಿಗೆ ನೀಲಿ ವಸ್ತ್ರ, ಅದು ಹೇಳಿ ಮಾಡಿಸಿದ ವಸ್ತ್ರ. ಭಗವಂತನಿಗೆ ಪೀತಾಂಬರ, ಅದು ನೀಲಮೇಘ ಶ್ಯಾಮ, ಬಟ್ಟೆ ಮಾತ್ರ ಪೀತಾಂಬರ. ಹೀಗೆ ಯಾವ ಯಾರಿಗೆ ಯಾವ ಯಾವ ವಸ್ತ್ರಗಳು ಇಷ್ಟ ಅಂತೇಳಿ ಏನು ಮಾಡಿದ್ದಾರೆ ಅದನ್ನು ನಿರೂಪಣೆ ಮಾಡಿ ಹೇಳ್ತಾ ಇರ್ತಕ್ಕಂಥವರಾಗಿದ್ದಾರೆ. ಅದೇ ವಸ್ತ್ರ ಸಮರ್ಪಣೆ ಮಾಡಿದರೆ ಅವರಿಗೆ ಪ್ರೀತಿ ಆಗುತ್ತೆ. ಹೇಗೋ ಅಡ್ಡಾದಿಡ್ಡೆ ಏನು ಪರವಾಗಿಲ್ಲ ಬಿಡು ಅಂತ ನಾವು ಎಷ್ಟು ಅಶ್ರದ್ಧೆಯಿಂದ ಮಾಡ್ತೇವೋ ಆ ಫಲದಲ್ಲೂ ಕೂಡ ಅಷ್ಟೇ ವಿಳಂಬ ಆಗುತ್ತೆ. ಅಂತೂ ಗುರುಗಳು ಸ್ತೋತ್ರ ಮಾಡ್ತಾ ವಾದಿರಾಜರು ಹೇಳ್ತಾ ಇದ್ದಾರೆ, ಶ್ಯಾಮಂ ರವೀಂದ್ವಮಿತ ದೀದಿತಿ ಕಾಂತಿಯುಕ್ತಂ. ಆಚಾರ್ಯ ಮಧ್ವರು ಹೇಳೋದು ಏನು, ಕಡು ನೀಲಿ ಬಣ್ಣ, ಆಕಾಶದಂತೆ ಕಡು ನೀಲಿ ಬಣ್ಣ ಉಳ್ಳವನಾಗಿರ್ತಕ್ಕಂಥವನಾಗಿದ್ದಾನೆ. ಅದು ಕೂಡ ದೀದಿತಿ ಕಾಂತಿಯುಕ್ತಂ, ಸೂರ್ಯನಂತೆ ಪಳಪಳ ಹೊಳೆಯುವ ಕಾಂತಿ. ಕಾಂತಿ ಬಣ್ಣ ಮಾತ್ರ ನೀಲಿ, ಕಾಂತಿ ಮಾತ್ರ ಸೂರ್ಯನಂತೆ ಹೊಳೆಯುತ್ತಾ ಇರತಕ್ಕಂಥದ್ದು. ಕೆಲವರು ಹೇಳ್ತಾರೆ ಏನಂದರೆ, ಹುಡುಗನ ಬಣ್ಣ ಅನ್ನುವ ಕಪ್ಪು ಅಂದರೆ ಬೇಜಾರಾಗುತ್ತೆ, ಅದಕ್ಕೆ ತೊಳೆದ ಕೆಂಡ ಅಂತ ಬರೆದುಬಿಟ್ಟಿರ್ತಾರೆ. ಕೆಂಡ ಇಲ್ಲ, ಕೆಂಡ ಕೆಂಪಿದೆ, ಇಲ್ಲ ಕಪ್ಪು, ಕಪ್ಪು ಅಂದರೆ ಬೇಜಾರಾಗುತ್ತೆ, ತೊಳೆದ ಕೆಂಡ ಅಂತ ಬರೆದುಬಿಟ್ಟಿರ್ತಾರೆ. ಅದರಿಂದ ಹಾಗೆ ಆ ಥರ ಇಜ್ಜಲು ಕಪ್ಪಲ್ಲ ನಮ್ಮ ಭಗವಂತ. ನೀಲಿ ಬಣ್ಣ ನೀಲಿ ಬಣ್ಣ ಅಂದರೆ ಇಜ್ಜಲ್ ಥರ ಅಲ್ಲ, ಅದು ಎಣ್ಣೆ ಉಂಟಲ್ಲ, ಸಾಂದ್ರವಾದ ಎಣ್ಣೆ ಉಂಟಲ್ಲ, ಆ ಎಣ್ಣೆಯ ಥರ, ತುಂಬ ಎಣ್ಣೆ ಆ ಬಟ್ಲಲ್ಲಿ ಹಾಕಿಟ್ಟಿದ್ರೆ ಒಂಥರ ನೀಲಿ ಕಪ್ಪು ಥರ ಇರುತ್ತಲ್ಲ ಆ ಥರ ಬಣ್ಣ. ಶ್ಯಾಮಂ ರವೀಂದ್ವಮಿತಿ ಧೀತಿತಿ ಕಾಂತಿಯುಕ್ತಂ ಜ್ಞಾನಂ ಶರಂಚ ದದತಂ ಪ್ರಿಯಯಾ ಸಮೇತಂ ಸ್ವಾತ್ಮಸ್ವರೂಪಮಿತಂ ಹನುಮನ್ಮುಖೇಶು ಸಂದರ್ಶಯಂತಂ ಅಜಿತಂ ಸ್ಮರತೋರು ಗುಗಿರ್ಭಿ ಅಂತ ಹೇಳ್ತಿದ್ದಾರೆ. ಅದು ಹೇಗೆ ಅಂತ ನಾಳೆ ದಿವಸ ಅದರ ವಿವರವನ್ನು ನೋಡೋಣ. ಎಸ್ ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇ ವಾಲಂ ವಿಷ್ಣುರ್ಮೇ ಪರಮಸ್ವರುತು ಶ್ರೀ